ಪ್ರೀತಿಯ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ 6ನೇ ಅಧ್ಯಾಯ ಆಗಿರ್ತಕ್ಕಂತಹ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯ ಅನ್ನೋ ಒಂದು ಅಧ್ಯಾಯದಲ್ಲಿ ನಾವು ಒಂದು ಪರಿಕಲ್ಪನೆಯ ಬಗ್ಗೆ ತಿಳ್ಕೊಂಡಿವಿ, ಒಂದು ಕಲಿಕಾಂಶದ ಬಗ್ಗೆ ತಿಳ್ಕೊಂಡಿದ್ದೀವಿ. ಯಾವ್ದಪ್ಪ ಅಂತ ಹೇಳಿದ್ರೆ, ಜೈನ ಮತ್ತು ಬೌದ್ಧ ಧರ್ಮಗಳ ಉದಯಕ್ಕೆ ಕಾರಣ ಏನು, ಆ ಕಾರಣವಾಗಿರ್ತಕ್ಕಂತ ಅಂಶಗಳು ಯಾವ್ಯಾವು, ಈ ಮಾಹಿತಿಯನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಕಾರಣವಾದ ಅಂಶಗಳನ್ನ ಬರೀರಿ ಅಂತ ಹೇಳಿದ್ದೆ, ಬರೆದಿದ್ದೀರಿ ಅನ್ನೋ ಒಂದು ನಂಬಿಕೆಯ ಮೇಲೆ ನಾನು ಈ ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ನೋಡೋಣ ಜೈನ ಧರ್ಮ. ಜೈನ ಧರ್ಮ ಜಿನ ಅಂತ ಹೇಳಿ ಕರಿತೀವಿ, ನೋಡ್ತಾ ಹೋಗೋಣ. ಪ್ರಪಂಚದ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಜೈನ ಧರ್ಮವೂ ಸಹ ಒಂದು. ಬಹಳ ಮುಖ್ಯವಾಗಿ ಜೈನ ಧರ್ಮದ ತತ್ವಗಳೇನಿದ್ದಾವೆ, ಆ ತತ್ವಗಳ ಆಚರಣೆಯಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನ ಆಚರಣೆ ಆಗಿರ್ತಕ್ಕಂಥದ್ದು. ಈ ಧರ್ಮದ ಅನೇಕ ತತ್ವಗಳ ಅಡಿಯಲ್ಲಿ ನಾವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಹೇಗೆ ಆಚರಣೆಯನ್ನ ಮಾಡ್ತಾ ಇದ್ರು, ಯಾವ ತತ್ವಗಳನ್ನ ಅವರು ಪಾಲಿಸ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ರೈಟ್, ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ, ಪುರಾತನ ಧರ್ಮಗಳಲ್ಲಿ ಜೈನ ಧರ್ಮವು ಸಹ ಒಂದು ಅಂತೇಳಿ ಹೇಳ್ಬೋದು. ಈ ಜೈನ ಧರ್ಮದಲ್ಲಿ 24 ತೀರ್ಥಂಕರರಿದ್ದರೆಂಬಂತಹ ನಂಬಿಕೆ ಅವರಲ್ಲಿ ಇದೆ. ಜೈನ ಧರ್ಮದಲ್ಲಿ ಎಷ್ಟು ಜನ ತೀರ್ಥಂಕರಿದ್ದಾರೆ ಮಕ್ಕಳೇ? ರೈಟ್, ಎಷ್ಟು ಜನ? 24 ತೀರ್ಥಂಕರರು ಇದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದರಲ್ಲಿ ಮೊದಲನೆಯವರು ಯಾರಪ್ಪ ಅಂತ ಹೇಳಿದ್ರೆ ಋಷಭ ಅಥವಾ ಋಷಭ ದೇವ, ಆದಿನಾಥ ಅಂತ ಕರಿತೀವಿ ನಾವು. ಆದಿನಾಥ ಅಂದ್ರೆ ಪ್ರಾರಂಭದ ಮೊದಲ ತೀರ್ಥಂಕರ ಯಾರಪ್ಪ ಅಂದ್ರೆ ಋಷಭ, ಋಷಭ ದೇವ ಅಥವಾ ಋಷಭನಾಥ, ಆದಿನಾಥ ಅಂತೇಳಿ ಕರಿತೇವೆ. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಋಷಭ. ಅರ್ಥ ಆಗುತ್ತಲ್ಲ? ರೈಟ್, ಮೊದಲನೇ. ಇನ್ನು ಬಹಳ ಮುಖ್ಯವಾಗಿ 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ. ಪಾರ್ಶ್ವನಾಥರವರು 23ನೇ ತೀರ್ಥಂಕರ. ಜೈನ ಧರ್ಮದ 24 ತೀರ್ಥಂಕರರಲ್ಲಿ ಪಾರ್ಶ್ವನಾಥ 23ನೇ ತೀರ್ಥಂಕರ. ಸೊ ಇವರ ಪರಿಚಯವನ್ನ ನಾವು ಮಾಡ್ಕೊಳ್ತಾ ಹೋದ್ರೆ, ಸಾಮಾನ್ಯ ಶಕಪೂರ್ವ 8ನೇ ಶತಮಾನದ ಅವಧಿಯಲ್ಲಿ ಇವರು ಜನಿಸ್ತಾರೆ. ಸೊ ಇವರ ತಂದೆ ರಾಜ ಅಶ್ವಸೇನ, ರಾಜ ಅಶ್ವಸೇನ ಇವರ ಮಗನಾಗಿ ಸಾಮಾನ್ಯ ಶಕಪೂರ್ವ 8ನೇ ಶತಮಾನದಲ್ಲಿ ಜನಿಸ್ತಾರೆ. ಇಲ್ಲಿ ಈ ಪಾರ್ಶ್ವನಾಥ ಏನಿದ್ದಾರೆ, ಬಹಳ ಮುಖ್ಯವಾಗಿ ಜೈನ ಧರ್ಮವನ್ನ ಪ್ರಚಾರ ಮಾಡುವಲ್ಲಿ, ಅವರ ತತ್ವಗಳನ್ನ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಹೇಳೋದಾಗಿರ್ಲಿ, ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸ್ತಾ ಹೋಗ್ತಾರೆ. ಯಾರು? ಪಾರ್ಶ್ವನಾಥ. ಇವರು ಸುಖವಾಗಿರ್ತಕ್ಕಂಥ ಅಂದ್ರೆ ಸುಖ ಭೋಗ ಜೀವನವನ್ನ ತ್ಯಜಿಸಿ, ಸುಖ ಭೋಗ ಜೀವನ, ಭೋಗ ಜೀವನವನ್ನ ತ್ಯಜಿಸಿ ಅಮರರಾದರು ಎಂಬಂತಹ ನಂಬಿಕೆ ಜೈನರಲ್ಲಿ ಇದೆ. ಸುಖ ಭೋಗ ಜೀವನವನ್ನ ತ್ಯಜಿಸಿ ಅಮರರಾದರು ಎಂಬಂತಹ ನಂಬಿಕೆ ಜೈನರಲ್ಲಿ ಇದೆ. ಇನ್ನ ಸರ್ವಸಂಗ ಪರಿತ್ಯಾಗಿ, ಎಲ್ಲವನ್ನು ತ್ಯಜಿಸಿದವನು, ಎಲ್ಲವನ್ನು ತ್ಯಜಿಸಿದವನು ಎನ್ನುವ ಅರ್ಥ. ಸರ್ವಸಂಗ ಎಲ್ಲರ ಸಂಘವನ್ನ, ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಆಸೆಗಳು ರಿಸೆಂಟ್ ವರ್ಗಗಳು ಎಲ್ಲವನ್ನ ತ್ಯಜಿಸಿದವನು ಸರ್ವಸಂಗ ಪರಿತ್ಯಾಗಿ ಅಂತ ಕರೀತಾರೆ ಮಕ್ಕಳೇ. ಸೊ ಈ ಸರ್ವಸಂಗ ಪರಿತ್ಯಾಗಿ ಎಂತಕ್ಕಂತಹ ಒಂದು ನಂಬಿಕೆ ಇಟ್ಕೊಂಡು ಇವರು ಅಮರರಾಗಿದ್ದಾರೆ ಎಂಬ ನಂಬಿಕೆ ಜೈನರಲ್ಲಿ ಇದೆ. ಇವರು ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾದರು, ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾದರು ಅಂತೇಳಿ ಹೇಳಲಾಗುತ್ತೆ. ಇವರು
ಸುಖಮಯ ಬದುಕಿಗೆ ನಾಲ್ಕು ತತ್ವಗಳನ್ನ ತಿಳಿಸ್ತಾ ಹೋಗ್ತಾರೆ. ನಮ್ಮ ಜೀವನ ಸುಖವಾಗಿರಬೇಕಪ್ಪ, ನೆಮ್ಮದಿಯಾಗಿರಬೇಕು, ಶಾಂತಿಯಿಂದಿರಬೇಕು ಅಂದ್ರೆ ನಾಲ್ಕು ತತ್ವಗಳನ್ನ ಬೋಧಿಸ್ತಾರೆ. ನೋಡ್ರಿ, ಅಂದಿನ ಸಮಾಜದಲ್ಲಿ ನಾನು ನಿನ್ನೆ ತರಗತಿಯಲ್ಲಿ ಹೇಳಿದಾಗೆ ಬಹಳಷ್ಟು ಕಂದಾಚಾರಗಳಿದ್ವು, ವರ್ಣ ವ್ಯವಸ್ಥೆ ಇತ್ತು. ಸೊ ಈ ವರ್ಣ ವ್ಯವಸ್ಥೆಯಿಂದ ಜನ ಬೇಸತ್ತು ಹೋಗಿದ್ರು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸುಲಭವಾಗಿರ್ತಕ್ಕಂತಹ ಆಚರಣೆಗಳುಳ್ಳಂತಹ ಒಂದು ಧರ್ಮದ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟಿಕೊಂಡವು. ಸೊ ಆ ಕಾರಣಕ್ಕಾಗಿಯೇ ಜೈನ ಧರ್ಮದ ತತ್ವಗಳನ್ನು ನಾವು ನೋಡ್ತಾ ಹೋದ್ರೆ ಯಾಕೆ ಅದನ್ನು ಅನುಸರಿಸಿದ್ರು ಜನ, ಆ ಧರ್ಮದ ಕಡೆಗೆ ಯಾಕೆ ಒಲವನ್ನು ತೋರಿದ್ರು ಅಂತೇಳಿ ನೋಡ್ತಾ ಹೋದ್ರೆ, ಪಾಶ್ವನಾಥರವರು ನಾಲ್ಕು ಸುಖಮಯವಾಗಿರ್ತಕ್ಕಂತಹ ಜೀವನಕ್ಕೆ ಬದುಕಿಗೆ ನಾಲ್ಕು ಪ್ರಮುಖವಾಗಿರ್ತಕ್ಕಂತಹ ಧರ್ಮ ತತ್ವಗಳನ್ನ ತಿಳಿಸ್ತಾ ಹೋಗ್ತಾರೆ. ಆ ನಾಲ್ಕು ತತ್ವಗಳು ಯಾವ್ಯಾವ ರೈಟ್? ಪಾಶ್ವನಾಥರ ನಾಲ್ಕು ತತ್ವಗಳು ಯಾವುವು? ಅಹಿಂಸೆ, ಮೊದಲನೇದು ಅಹಿಂಸೆ, ಎರಡನೇದು ಸತ್ಯ, ಮೂರನೇದು ಆಸ್ತೇಯ, ಕೊನೆಯದಾಗಿ ಅಪರಿಗ್ರಹ. ಅಹಿಂಸೆ, ಸತ್ಯ, ಆಸ್ತೇಯ ಮತ್ತೆ ಅಪರಿಗ್ರಹ, ಈ ನಾಲ್ಕು ಪ್ರಮುಖವಾಗಿರ್ತಕ್ಕಂತಹ ತತ್ವಗಳನ್ನ ಯಾರು? ಪಾರ್ಶ್ವನಾಥರವರು ಬೋಧಿಸ್ತಾರೆ. ಜೈನ ಧರ್ಮದಲ್ಲಿ 23ನೇ ತೀರ್ಥಕರಾಗಿರ್ತಕ್ಕಂತಹ ಪಾರ್ಶ್ವನಾಥರವರು ಈ ನಾಲ್ಕು ತತ್ವಗಳನ್ನ ಬೋಧಿಸ್ತಾರೆ. ಅಹಿಂಸೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಏನು? ಹಿಂಸೆಯನ್ನ ನೀಡದಿರುವುದು, ಹಿಂಸೆಯನ್ನ ಮಾಡದೇ ಇರುವುದು, ಇನ್ನೊಬ್ಬರಿಗೆ ಹಿಂಸೆಯನ್ನ ಕೊಡದಿರುವುದು, ಅಹಿಂಸೆ. ಸತ್ಯ, ಟ್ರುತ್, ಸತ್ಯವನ್ನೇ ಹೇಳಬೇಕು, ಅಸತ್ಯವನ್ನ ಹೇಳಬಾರದು ಅನ್ನೋದು. ಆಸ್ತೇಯ, ಏನು? ಕದಿಯದಿರುವುದು, ಕಳ್ಳತನವನ್ನ ಮಾಡದೇ ಇರುವುದು, ಕದಿಯದಿರುವುದು. ಆಸ್ತೇಯ ಅಂದ್ರೇನು? ಕದಿಯದಿರುವುದು. ಅಪರಿಗ್ರಹ, ಅಪರಿಗ್ರಹ ಅಂದ್ರೆ ಆಸ್ತಿಯನ್ನ ಹೊಂದದೇ ಇರುವುದು, ಆಸ್ತಿಯನ್ನ ಹೊಂದದಿರು. ಎಲ್ಲ ಅಂಶಗಳು ನೋಡಿ, ಎಲ್ಲವನ್ನ ತ್ಯಜಿಸಿದರೆ, ಹಿಂಸೆಯನ್ನ ತ್ಯಜಿಸಬೇಕು, ಸುಳ್ಳು ಹೇಳೋದನ್ನ ತ್ಯಜಿಸಬೇಕು, ಕದಿಯೋದನ್ನ ತ್ಯಜಿಸಬೇಕು, ಆಸ್ತಿಯನ್ನ ಹೊಂದುದನ್ನ ತ್ಯಜಿಸಬೇಕು, ಎಲ್ಲ ತ್ಯಜಿಸಿದ್ರೆ ಮನುಷ್ಯ ಸುಖಮಯವಾಗಿರ್ತಕ್ಕಂತ ಜೀವನವನ್ನ ನಡೆಸಬಹುದು, ಅವನ ಜೀವನ ಅತ್ಯುತ್ತಮವಾಗಿ ರೂಪಗೊಳ್ಳುತ್ತೆ, ನೆಮ್ಮದಿಯಿಂದ ಬದುಕ್ತಾನೆ ಅಂತೇಳಿ ಪಾರ್ಶ್ವನಾಥರವರು ತಮ್ಮ ತತ್ವಗಳಲ್ಲಿ ಹೇಳ್ತಾ ಹೋಗ್ತಾರೆ. ರೈಟ್? ಇನ್ನ 24 23 ಆಯ್ತಲ್ವಾ, ನಾವ್ ಹೇಳಿದೆ 24 ಜನ ತೀರ್ಥಂಕರಿದ್ದಾರೆ ಅಂತೇಳಿ. 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ. ಸೊ ಹಾಗಾದ್ರೆ 24ನೇ ಯಾವ್ರಪ್ಪ? ಅವರೇ ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರ ಇವರು ಈ ತತ್ವಕ್ಕೆ ಮತ್ತೊಂದು ತತ್ವವನ್ನ ಸೇರ್ಪಡೆ ಮಾಡ್ತಾರೆ. ಯಾವುದು? ಬ್ರಹ್ಮಚರ್ಯ. ಈ ಒಂದು ತತ್ವಗಳಿಗೆ ಅವರದ್ದೇ ಆದ ಒಂದು ಬೋಧನೆಯನ್ನ ಅಳವಡಿಸ್ತಾರೆ, ಬ್ರಹ್ಮಚರ್ಯ ಅಂತ. ಅರ್ಥ ಆಯ್ತಲ್ಲ? ಅಲ್ಲಿ ಒಟ್ಟಲ್ಲಿ ಏನಾಗು, ಪಂಚ ಅಂದ್ರೆ ಐದು ತತ್ವಗಳು ಆಗು, ಜೈನ ಧರ್ಮದ ಐದು ತತ್ವಗಳಾಗು. ಮತ್ತೆ ವರ್ಧಮಾನ ಮಹಾವೀರರ ಬಗ್ಗೆ ತಿಳ್ಕೊಳ್ಬೇಕಲ್ಲ, ಇದು ಪಾರ್ಶ್ವನಾಥರ ವಿಚಾರಗಳು. ಇನ್ನ ಕೊನೆಯದಾಗಿ 24ನೇ ತೀರ್ಥಂಕರ, ಅದು ಕೊನೆಯ ತೀರ್ಥಂಕರ ಅಂತೇಳಿ ಕರಿತೇವೆ. ಸೊ ಇವರ ಬಗ್ಗೆ ನಾವು ಈಗ ತಿಳಿದುಕೊಳ್ಬೇಕು, ತಿಳ್ಕೊಳ್ಳೋಣ. ರೈಟ್? ಅದಕ್ಕೂ ಮುಂಚೆ ಮಕ್ಕಳೇ, ನಾವು ಏನ್ ಹೇಳಿದ್ವಿ, ಜೈನ ಧರ್ಮದಲ್ಲಿ 24 ಜನ ತೀರ್ಥಂಕರಿದ್ದಾರೆ. ಅದ್ರಲ್ಲಿ ನಾವು ಮೊದಲನೇದಾಗಿ ತಿಳಿಸಿದ್ದು ವೃಷಭ, ಮೊದಲನೇ ತೀರ್ಥಂಕರ. ಅದ ಬಿಟ್ರೆ 2-3 ಹಿಂಗಿಲ್ಲ, 23 ಕೋದಿ ಯಾವುದು? ಪಾರ್ಶ್ವನಾಥ. ಕೊನೆಯದಾಗಿ ಮಹಾವೀರ 24ನೇ ತೀರ್ಥಂಕರ ಅಂತೇಳಿ ಹೇಳಿದ್ರು. ಹಾಗಾದ್ರೆ ಇನ್ನುಳಿದವ್ರು ಯಾರ್ಯಾರು, ಒಂದು ಸ್ವಲ್ಪ ಮಾಹಿತಿಯನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ.
ಸೊ ಅದನ್ನ ಒಂದೊಂದಾಗಿ ಬರ್ಕೋತ ಹೋಗ್ರಿ ನೀವು. ಹೇಳೋಣ ರೈಟ್. ಮೊದಲು ಯಾರು? ಋಷಭ ಅಥವಾ ಆದಿನಾಥ ಅಂತಾನು ಕರೀತೇವೆ. ಎರಡು ಅಜಿತನಾಥ, ಅಜಿತನಾಥ. ಮೂರು ಸಂಭವನಾಥ, ಸಂಭವನಾಥ. ನಾಲ್ಕು ಅಭಿನಂದನಾಥ, ಅಭಿನಂದನಾಥ. ಐದು ಸುಮತಿನಾಥ, ಸುಮತಿನಾಥ. ಆರನೇವರು ಪದ್ಮಪ್ರಭ, ಪದ್ಮಪ್ರಭ. ಏಳು ಸುಪಾರ್ಶ್ವನಾಥ. ಎಂಟು ಚಂದ್ರಪ್ರಭ. ಒಂಬತ್ತು ಪುಷ್ಪದಂತ. ಹತ್ತು ಶೀತಲನಾಥ. ಹನ್ನೊಂದು ಶ್ರೇಯಾಂಸನಾಥ. ಹನ್ನೆರಡು ವಾಸುಪೂಜ್ಯ. ಹದಿಮೂರು ವಿಮಲನಾಥ. ಹದಿನಾಲ್ಕು ಅನಂತನಾಥ. ಹದಿನೈದು ಧರ್ಮನಾಥ. ಹದಿನಾರು ಶಾಂತಿನಾಥ. ಹದಿನೇಳು ಕುಂತನಾಥ. ಹದಿನೆಂಟು ಅರನಾಥ. ಹತ್ತೊಂಬತ್ತು ಮಲ್ಲಿನಾಥ. ಇಪ್ಪತ್ತು ಮುನಿಸುರಥ. ಇಪ್ಪತ್ತೊಂದು ನಮಿನಾಥ. ಇಪ್ಪತ್ತೆರಡು ನೇಮಿನಾಥ. ಇಪ್ಪತ್ಮೂರು ಗೊತ್ತಿದೆ ನಿಮಗೆ, ಪಾರ್ಶ್ವನಾಥ. ಹಾಗೂ ಇಪ್ಪತ್ನಾಲ್ಕು ಕೊನೆಯ ತೀರ್ಥಂಕರ ಮಹಾವೀರ. ಮಕ್ಕಳೇ, ವರ್ತಮಾನ ಮಹಾವೀರ, ವರ್ತಮಾನ ಮಹಾವೀರರ ವಿಚಾರಕ್ಕೆ ಬಂದ್ರೆ ಜೈನ ಧರ್ಮದ 24ನೇ ತೀರ್ಥಂಕರ ಇವರು. ಯಾರು? ವರ್ಧಮಾನ ಮಹಾವೀರ. ಇವರ ಕಾಲಮಾನ ಸಾಮಾನ್ಯ ಶಕಪೂರ್ವ ವರ್ಷ 599-527 ಶಕಪೂರ್ವ ವರ್ಷ. ಅರ್ಥ ಆಗುತ್ತಲ್ಲ ರೈಟ್. ಇವರ ಜನನ ಅಂದ್ರೆ ಇವರ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ, ಜನನದ ವಿಚಾರಕ್ಕೆ ಬಂದ್ರೆ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ಇವರ ತಂದೆ ಜ್ಞಾತ್ರಿಕ ಬುಡಕಟ್ಟಿನ ರಾಜರಾಗಿರ್ತಕ್ಕಂತಹ ಯಾರು? ಸಿದ್ಧಾರ್ಥ. ತಂದೆ ಸಿದ್ಧಾರ್ಥ. ತಾಯಿ ಲಿಚ್ಚವಿಗಳ ರಾಣಿ ಯಾರು? ತ್ರಿಶಾಲ ದೇವಿ. ಅರ್ಥ ಆಯ್ತು? ತಂದೆ ಯಾರು? ಸಿದ್ಧಾರ್ಥ. ತಾಯಿ ತ್ರಿಶಾಲ ದೇವಿ. ಸ್ಥಳ ಯಾವುದಪ್ಪ ಅಂದ್ರೆ ಜನನ ಸ್ಥಳ ವೈಶಾಲಿಯ ಕುಂಡಲ ಗ್ರಾಮ. ರೈಟ್. ಇವರು ರಾಜನ ಮಗ ಅಂತ ಹೇಳ್ಬೋದು. ಅಷ್ಟೊಂದು ಭೋಗ ಜೀವನ, ಸುಖವಾಗಿರ್ತಕ್ಕಂತ ಜೀವನ ಎಲ್ಲವನ್ನು ಅನುಭವಿಸಿದ್ರು, ಯಾಕೆ ಅವರು ತೀರ್ಥಂಕರರಾದ್ರು? ಇದೊಂದು ಪ್ರಶ್ನೆ ಉದ್ಭವ ಆಗುವುದು ಸಹಜ. ಅವರ ಜೀವನವನ್ನ ನೋಡ್ತಾ ಹೋಗೋಣ. ನೋಡಿ, ಇವರು ತಮ್ಮ 30ನೇ ವಯಸ್ಸಿನಲ್ಲಿ, ಯಾರು? ವರ್ಧಮಾನ ಮಹಾವೀರರು ತಮ್ಮ 30ನೇ ವಯಸ್ಸಿನಲ್ಲಿ ಎಲ್ಲಿ ಹೋಗ್ತಾರೆ? ಸತ್ಯಾನ್ವೇಷಣೆಯ ಹುಡುಕಾಟದಲ್ಲಿ ತೊಡಗಿಸಿಕೊಳ್ತಾರೆ. ಸತ್ಯಾನ್ವೇಷಣೆಯ ಹುಡುಕಾಟದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಸಿಗುತ್ತಾ ಸತ್ಯಾನ್ವೇಷಣೆ? ಹಿಂಗ್ ಹೋದ ತಕ್ಷಣ ಹಿಂಗ್ ಬರುತ್ತಾ? ನಮಗೆ ಸಿಗುತ್ತಾ? ಇಲ್ಲ. ಅದಕ್ಕೆ ತುಂಬಾನೇ ಕಠಿಣವಾಗಿರ್ತಕ್ಕಂತಹ ಪರಿಶ್ರಮವನ್ನ ನಾವು ಪಡಬೇಕಾಗುತ್ತೆ. ಕಠಿಣವಾದಂತಹ ಪರಿಶ್ರಮವನ್ನ ನಾವು ಪಡಬೇಕು. ಅದಕ್ಕೆ ಸತ್ಯಾನ್ವೇಷಣೆ, ಅಲ್ಟಿಮೇಟ್ ಟ್ರುತ್, ಅಂತಿಮ ಸತ್ಯವನ್ನ ಹುಡುಕ್ಬೇಕಲ್ಲ. ಆ ಅಂತಿಮ ಸತ್ಯವನ್ನ ಹುಡುಕ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಪರಿಶ್ರಮ, ತಪಸ್ಸನ್ನ ಮಾಡಬೇಕಾಗುತ್ತೆ, ಶ್ರಮವನ್ನ ಪಡಬೇಕಾಗುತ್ತೆ. ನಮ್ಮ ಕೈಲಿ ಸಾಧ್ಯನಾ? ಎಸ್, ಮನಸ್ಸಿದ್ದರೆ ಮಾರ್ಗ. ರೈಟ್. ತನ್ನ 30ನೇ ವಯಸ್ಸಿನಲ್ಲಿ
ಸಂಸಾರವನ್ನ ತ್ಯಜಿಸಿ ಸುಖವಾಗಿರ್ತಕ್ಕಂತ ಭೋಗ ಜೀವನವೆಲ್ಲವನ್ನ ತ್ಯಜಿಸಿ ಮನೆಯನ್ನ ಬಿಟ್ಟು ಹೋಗ್ತಾರೆ. ಈ ಮನೆಯ ಸಂಸಾರವೆಲ್ಲವನ್ನ ತ್ಯಜಿಸಿ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಸತ್ಯಾನ್ವೇಷಣೆಯ ಹುಡುಕಾಟಕ್ಕೆ ಹೋಗ್ತಾರೆ. ಅರ್ಥ ಆಗುತ್ತಲ್ಲ? ರೈಟ್. ಸತ್ಯಾನ್ವೇಷಣೆ ಹುಡುಕಾಟಕ್ಕೆ ಹೋಗ್ತಾರೆ. ಸುಮಾರು 12 ವರ್ಷಗಳ ಕಾಲ ಆ ಹುಡುಕಾಟದಲ್ಲಿ ಅಲೆದಾಡಿ ಅಲೆದಾಡಿ ತಪಸ್ಸನ್ನ ಮಾಡ್ತಾರೆ, ಉಪವಾಸವನ್ನ ಮಾಡ್ತಾರೆ. ತಪಸ್ಸನ್ನ ಮಾಡಿ ಉಪವಾಸ ಮಾಡಿ ತನ್ನ ದೇಹವನ್ನ ದಂಡಿಸ್ತಾರೆ, ತನ್ನ ದೇಹವನ್ನ ದಂಡಿಸ್ತಾರೆ. ಆವಾಗ ಎಷ್ಟನೇ ವರ್ಷಕ್ಕೆ? 30ನೇ ವರ್ಷಕ್ಕೆ ಮನೆ ಬಿಡ್ತಾರೆ. 12 ವರ್ಷಗಳ ಕಾಲ ಹುಡುಕಾಟವನ್ನ ಮಾಡಿ ಪ್ಲಸ್ ಎಷ್ಟು 42ನೇ ವಯಸ್ಸಿನಲ್ಲಿ ಇವರು ಕೈವಲ್ಯ ಜ್ಞಾನವನ್ನ ಪಡೆಯುತ್ತಾರೆ. ಏನಿದು ಕೈವಲ್ಯ ಜ್ಞಾನ? ಜ್ಞಾನೋದಯ ಅಂತ ಕರೀತಾರೆ. ಸ್ವಲ್ಪವರೆಗೂ ಜ್ಞಾನ ಇರ್ಲಿಲ್ವಾ? ಇತ್ತು. ಆದ್ರೆ ಜೀವನದಲ್ಲಿ ಅಂತಿಮವಾಗಿರ್ತಕ್ಕಂತ ಸತ್ಯ ಏನು, ಜೀವನದ ನಂತರ ಏನು ಅನ್ನೋದು ತಿಳಿಯೋದು ನಮ್ಗೆ ಜ್ಞಾನೋದಯ ಅಂತ ಕರೀತೀವಿ. ಸೊ ಅಂತ ಜ್ಞಾನೋದಯವನ್ನ ಪಡೀತಾರೆ ಅಷ್ಟರಲ್ಲಿ 42ನೇ ವಯಸ್ಸಿನಲ್ಲಿ. 42ನೇ ವಯಸ್ಸಿನಲ್ಲಿ ವರ್ಧಮಾನ ಮಹಾವೀರರು ಕೈವಲ್ಯ ಜ್ಞಾನವನ್ನ ಪಡಿತಾರೆ. ಕೈವಲ್ಯ ಜ್ಞಾನವನ್ನ ಪಡಿತಾರೆ. ರೈಟ್. ಕೈವಲ್ಯ ಜ್ಞಾನವನ್ನ ಪಡೆದ ನಂತರ ಏನಾಗ್ತಾರೆ ಇವರು? ನೋಡ್ರಿ, ಒಂದು ಪ್ರಶ್ನೆ ಕೇಳ್ತಾರೆ, ಕೈವಲ್ಯ ಜ್ಞಾನ ಎಂದರೇನು ಅಂತ. ಏನು ಕೈವಲ್ಯ ಜ್ಞಾನ ಅಂದ್ರೆ? ಜ್ಞಾನೋದಯ ಎಂದು ಅರ್ಥ. ಇಂದ್ರಿಯಗಳನ್ನ ನಿಗ್ರಹಿಸಿ, ಇಂದ್ರಿಯಗಳು ಪಂಚೇಂದ್ರಿಯಗಳಿದಾವೆ ನಮ್ಮಲ್ಲಿ, ಯಾವ್ಯಾವ ಯಾವ ಹೇಳಿ? ವೆರಿ ಗುಡ್. ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮ. ಮೊದಲ ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮ, ಪಂಚ ಇಂದ್ರಿಯಗಳು. ಯಾವುದೇ ಒಂದು ಜ್ಞಾನವನ್ನ ಪಡಿಬೇಕು ಅಂತ ಹೇಳಿದ್ರೆ ಈ ಪಂಚೇಂದ್ರಿಯಗಳ ನಿಗ್ರಹ ನಮಗೆ ಬಹಳನೇ ಮುಖ್ಯ. ನಿಮಗೆ ಗೊತ್ತಿರಬಹುದು ಪಂಚೇಂದ್ರಿಯಗಳನ್ನ ನಿಗ್ರಹಿಸೋದು ಹೇಗೆ? ಪಂಚೇಂದ್ರಿಯಗಳನ್ನ ನಿಗ್ರಹಿಸೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವ? ಜ್ಞಾನವನ್ನ ಪಡೆಯುವ ಸಂದರ್ಭದಲ್ಲಿ ನಾವು ಈ ಪಂಚೇಂದ್ರಿಯಗಳ ನಿಗ್ರಹವನ್ನ ಹೇಗೆ ಮಾಡಬೇಕು ನಮಗೆ ಗೊತ್ತೇ ಇಲ್ಲ. ಯಾಕೆಂದ್ರೆ ನಾವೆಲ್ಲರೂ ಕೈವಲ್ಯ ಜ್ಞಾನವನ್ನ ಪಡೆದಿಲ್ಲ, ಮಹಾವೀರರಂತೆ ಪಡೆದಿಲ್ಲ. ಪಡಿಬೇಕು ಅಂದ್ರೆ ಅಷ್ಟು ಶ್ರಮ ಪಡಬೇಕು. ಇರ್ಲಿ, ಅಂದ್ರೆ ಅವರು ಏನ್ ಹೇಳೋದು ಅಂದ್ರೆ ಪಂಚೇಂದ್ರಿಯಗಳನ್ನ ಯಾರು ನಿಗ್ರಹಿಸ್ತಾರೆ ಅವರಿಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಸರ್, ನಾವು ಓದಿದೀವಿ ಸರ್, ನಾವು ತಿಳ್ಕೊಂಡಿದ್ದೀವಿ, ಅದು ಜ್ಞಾನ ಅಲ್ಲ, ಅದು ವಿದ್ಯೆ ಅಲ್ವಾ? ಜ್ಞಾನ ಅನ್ನೋದು ಬಹಳ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಕೊಡುತ್ತೆ. ಪಂಚೇಂದ್ರಿಯಗಳ ನಿಗ್ರಹವನ್ನ ಮಾಡಬೇಕಾಗತ್ತೆ. ಈ ಪಂಚೇಂದ್ರಿಯಗಳ ನಿಗ್ರಹ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನ ನಿಗ್ರಹಿಸ್ಬೇಕು. ಏನೋ ಒಂದು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಗಮನ ಅದ್ರ ಕಡೆಗೆ ಇರಬೇಕೇ ಹೊರತು ಮತ್ತಲ್ಲೇನೋ ನಮ್ಮ ಡೈವರ್ಟ್ ಮಾಡ್ತಕ್ಕಂತ ಸನ್ನಿವೇಶ ಬಂದ್ರೆ ನಾವಲ್ಲೇನು ಹಿಂಗ್ ನೋಡ್ಬಿಡ್ತೀವಿ, ಹೌದಲ್ಲ? ಸೊ ಏನೋ ನಾವು ತಿಳಿಸ್ತಾ ಇದೀವಿ ವಿಷಯ, ಯಾರೋ ಒಬ್ರು ಬಂದು ಸ ಅಂದ್ರೆ ನಾವೇ ಮಾಡ್ತೀವಿ, ಹಿಂಗೆ ತಿಳಿಬಿಡ್ತೀವಿ, ಹೌದಲ್ಲ? ಅಂದ್ರೆ ಪಂಚೇಂದ್ರಿಯಗಳನ್ನ ನಿಗ್ರಹಿಸುವ ಶಕ್ತಿ ಇರಬೇಕು. ಮೂಗು ಏನ್ ಮಾಡುತ್ತೆ? ವಾಸನೆಯನ್ನು ಗ್ರಹಿಸುತ್ತೆ, ಹೌದಾ? ಕಿವಿ ಏನ್ ಮಾಡುತ್ತೆ? ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಮಾತಿನಲ್ಲಿ ಹಿಡಿತವಿರಬೇಕು, ನಾಲಿಗೆ ಇದ್ರೆ ಮಾತಾಡೋದಿಕ್ಕಾಗುತ್ತೆ, ಹೌದಲ್ಲ? ಹಿಡಿತವಿಟ್ಕೊಳ್ಬೇಕು. ಸ್ಪರ್ಶ ಜ್ಞಾನ ಅನ್ನೋದು ಇರ್ಬೇಕು, ಚರ್ಮದ ಜ್ಞಾನ, ಸ್ಪರ್ಶ ಜ್ಞಾನವನ್ನು ತಿಳಿತಕ್ಕಂಥದ್ದು. ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ಆ ಒಂದು ಜ್ಞಾನವನ್ನ ಪಡಿಬೇಕು, ನಿಯಂತ್ರಣವನ್ನ ಸಾಧಿಸ್ಬೇಕು. ಏನನ್ನ? ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನ ಸಾಧಿಸ್ಬೇಕು. ಈ ನಿಯಂತ್ರಣವನ್ನ ಸಾಧಿಸಿದ್ದಾಗಿಯೇ ಇವರನ್ನ ಮಹಾವೀರ ಅಂತೇಳಿ ಕರೆದ್ರು. ಯಾರನ್ನ? ವರ್ಧಮಾನ ಅವರನ್ನ ಮಹಾವೀರ ಅಂತೇಳಿ ಕರೆದ್ರು. ಸೊ ಅದಕ್ಕೆ ಜಿನಾ ವರ್ಧಮಾನ ಮಹಾವೀರರನ್ನ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡಿರುವ ಕಾರಣಕ್ಕಾಗಿಯೇ ಅವರನ್ನ ಜಿನಾ ಎಂಬುದನ್ನ ಕರೆದ್ರು. ಜಿನಾ ಅಂತ ಕರೆದ್ರು, ಮಹಾವೀರ ಅಂತ ಕರೆದ್ರು, ಹಾಗೇನೆ
ಜಿನಾ ಎಂಬುದಾಗಿ ಕರೆದ್ರು. ಏನಂದ್ರೆ ಎಲ್ಲವನ್ನೂ ನಿಗ್ರಹಿಸಿದವನು, ಎಲ್ಲವನ್ನೂ ತನ್ನ ಹತೋಟಿಯಲ್ಲಿ ಹಿಡಿದುಕೊಂಡವನು, ಎಲ್ಲವನ್ನು ನಿಗ್ರಹಿಸಿದವನು ಯಾರನ್ನು ಕರೀತಾರೆ? ಜಿನಾ ಎಂದು ಕರೆಯುತ್ತೇವೆ. ಜಿನಾ ಎಂದರೆ ಏನು ಅಂತ ಕೇಳಬಹುದು ನೀವು. ಏನು? ಎಲ್ಲವನ್ನು ನಿಗ್ರಹಿಸಿದವರನ್ನ ಜಿನಾ ಅಂತ ಕರಿತೀವಿ. ಸೊ ಇವರ ಅನುಯಾಯಿಗಳನ್ನ ನಾವು ಜೈನರೆಂದು ಕರೆದಿವಿ. ವರ್ಧಮಾನ ಮಹಾವೀರರ ಅನುಯಾಯಿಗಳನ್ನ ಜೈನರಂತೇಳಿ ಕರೀತೇವೆ. ನಿಜವಾಗಿ ಜೈನ ಧರ್ಮದ ಬೆಳವಣಿಗೆಯಲ್ಲಿ, ಅದರ ಅಸ್ತಿತ್ವದಲ್ಲಿ ಮಹತ್ತರವಾಗಿರ್ತಕ್ಕಂತಹ ಬದಲಾವಣೆಯನ್ನು ತಂದಂತವರು ವರ್ಧಮಾನ ಮಹಾವೀರರು. ನಿಜವಾದ ಧರ್ಮ ಸ್ಥಾಪಕ ಅಂತಲೂ ಸಹ ನಾವು ಹೇಳಬಹುದು. ರೈಟ್? ವರ್ಧಮಾನ ಮಹಾವೀರ ತನ್ನ ಇನ್ನೊಂದು 30 ವರ್ಷಗಳು, 42 ಆಯ್ತು, ತನ್ನ ಉಳಿದ 72ನೇ ವಯಸ್ಸಿನಲ್ಲಿ ನಿರ್ವಾಣವನ್ನು ಹೊಂದುತ್ತಾರೆ. ಸೊ ಉಳಿದಂತ ತನ್ನ 30 ವರ್ಷ ವಯಸ್ಸಿನಲ್ಲಿ ಬದುಕನ್ನ ಇವರು ಗಂಗಾ ನದಿಯ ಪ್ರದೇಶದ ಜನತೆಗೆ ತನ್ನ ಜ್ಞಾನವನ್ನ ತಿಳಿಸೋದಕ್ಕೆ ತೊಡಗಿಸಿಕೊಂಡ. ಅಲ್ಲಿ ಅಂದ್ರೆ ತನ್ನ ತತ್ವಗಳನ್ನ ಬೋಧಿಸ್ತಾ ಗಂಗಾ ನದಿಯ ಪ್ರದೇಶದಲ್ಲಿ ಅವರು ಆ ತತ್ವಗಳನ್ನ ಬೋಧಿಸ್ತಾ ಇದ್ರು. ಇವರು ಪಶ್ಚಿಮ ಭಾರತಕ್ಕೂ ಸಹ ಬೋಧಿಸ್ತಾ ಪ್ರಯಾಣವನ್ನ ಬೆಳೆಸಿ ತನ್ನ 72ನೇ ವಯಸ್ಸಿನಲ್ಲಿ ತನ್ನ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ನಿರ್ವಾಣವನ್ನ ಹೊಂದಿದ್ರು. ಯಾರು? ವರ್ಧಮಾನ ಮಹಾವೀರರು ಬಿಹಾರದ ಪಾವಾಪುರಿ ಎಂಬಲ್ಲಿ ತನ್ನ 72ನೇ ವಯಸ್ಸಿನಲ್ಲಿ ನಿರ್ವಾಣವನ್ನ ಹೊಂದಿದರು. ನಿರ್ವಾಣ, ರೈಟ್? ವರ್ಧಮಾನ ಮಹಾವೀರರು ಕೆಲವೊಂದು ತತ್ವಗಳನ್ನ ಬೋಧಿಸಿದ್ರು, ಅವರ ಜೀವನವನ್ನ ನೋಡಿದ್ವಿ. ಹಾಗಾದ್ರೆ ಅವರು ಯಾವ ತತ್ವಗಳ ಮಹಾವೀರರು ಬೋಧಿಸಿರುವ ಪಂಚ ಪ್ರತಿಜ್ಞೆಗಳು ಯಾವ? ಒಂದನೇದಾಗಿ ಅಹಿಂಸೆ. ಪಾರ್ಶ್ವನಾಥರ ಬೋಧಿಸಿದ್ರು ಅಂತ ಹೇಳಿದ್ರೆ 4 ತತ್ವಗಳನ್ನ ಮಹಾವೀರರು ಅದಕ್ಕೊಂದು ಆಡ್ ಮಾಡಿದ್ರು, ಬ್ರಹ್ಮಚರ್ಯ ಅನ್ನೋದು. ಅವೇ ತತ್ವಗಳಿದ್ದಾವೆ ಪಂಚ ಪ್ರತಿಜ್ಞೆಗಳು. ನಮ್ಮ ಜೀವನದಲ್ಲಿ ಪ್ರತಿಜ್ಞೆಗಳಾಗಬೇಕು: ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಈ ತತ್ವಗಳನ್ನ ಬೋಧಿಸಿದ್ರು ಪ್ರತಿಜ್ಞೆಗಳು. ಇನ್ನು ತ್ರಿರತ್ನಗಳು, 3 ಅಂಶಗಳನ್ನ ತಿಳಿಸ್ತಾ ಹೋಗ್ತಾರೆ. ಜೈನರಾದವರು ಇವೆಲ್ಲವನ್ನ ಅನುಸರಿಸಬೇಕು. ಏನಾವು ತ್ರಿರತ್ನಗಳು? ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. 3 ಅಂಶಗಳು. ನಾವೀಗ ಒಂದೊಂದಾಗೆ ನೋಡ್ತಾ ಹೋದ್ರೆ ಅಹಿಂಸೆ ಏನು ಅವಾಗಲೇ ತಿಳಿಸಿದ್ವಿ. ಅಹಿಂಸೆ ಅಂದ್ರೆ ಏನಪ್ಪ? ಹಿಂಸೆಯನ್ನ ಮಾಡದೇ ಇರುವುದು. ಹಿಂಸೆಯನ್ನ ಮಾಡದಿರುವುದು ಹೇಗೆ? ಕಾಯ ವಾಚ ಮನಸ, ದೈಹಿಕವಾಗಿ ಆಗಿರಬಹುದು ಅಥವಾ ಮಾತಿನ ಮೂಲಕ ಆಗಿರಬಹುದು, ಮನಸ್ಸಿನ ಅಂತರಾಳದ ಮೂಲಕವಾದರೂ ಆಗಿರಬಹುದು, ಮತ್ತೊಬ್ಬರಿಗೆ ಹಿಂಸೆಯನ್ನ ನೀಡಬಾರದು. ಇದು ನಮ್ಮಿಂದ ಸಾಧ್ಯವಾ? ಎಸ್. ಅಹಿಂಸೋ ಪರಮೋ ಧರ್ಮ ಅಂದ್ರೆ ನಮ್ಗೆ ಹೇಳ್ತಾರೆ ಯಾರೋ ನಮ್ಮ ಬಸವಣ್ಣವ್ರ ವಚನದಲ್ಲಿ ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ, ದಯೇ ಇರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಹಿಂಸೆಯನ್ನ ಮಾಡಬಾರದು. ಎಸ್, ಅಹಿಂಸೆ ಅನ್ನೋದು ಬಹಳ ಆ ಒಂದು ತತ್ವವನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಅನುಸರಿಸೋದಾಗಿರ್ಬೋದು ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥದ್ದು. ಯಾವುದೇ ಪ್ರಾಣಿಗೂ ಸಹ ನಾವು ಹಿಂಸೆಯನ್ನ ನೀಡಬಾರದು.
ಆಗುತ್ತಾ? ನಾವೇನ್ ಮಾಡ್ತೀವಿ, ಯಾವುದೇ ಪ್ರಾಣಿ ನಮ್ಮ ಗೋಡೆ ಮೇಲೆ ಇರುವೆ ಓಡಾಡ್ತಿರ್ತವೆ, ನಾವೇನ್ ಮಾಡ್ತೀವಿ, ಥೋ ಏನ್ ಇರುವೆಗಳ ಕಾಟನಪ್ಪ, ಮನಸ್ಸಲ್ಲಿ ಬಂತು ಏನೋ ಇರುವೆಯ ಬಗ್ಗೆ ದ್ವೇಷ ಬಂತು. ಇಲಿಗಳ ಕಾಟ ಇದೆ, ಇಲಿಗಳ ಬಗ್ಗೆ ದ್ವೇಷ ಬಂತು. ಏನಾದ್ರೂ ಮಾಡಿ ಇವನ್ನ ಹೊಡಿಬೇಕಪ್ಪ, ಬರ್ದಂಗ್ ಮಾಡ್ಬೇಕಪ್ಪ, ಸಾಯಿಸ್ಬಿಡ್ಬೇಕಪ್ಪ, ಬರುತ್ತಾ ಇದಲ್ಲ. ಹಾಗೇನೆ ಏನ್ ಮಾಡ್ತೀವಿ, ಇರುವೆ ಓಡಾಡ್ತಿದ್ರೆ ಅದಕ್ಕೆ ಪುಡಿ ಹಾಕೋದಾಗಿರ್ಬೋದು, ಅವನ್ನ ಹೊಡಿಯೋದಾಗಿರ್ಬೋದು, ಇಲಿಗಳನ್ನ ಹೊಡಿಯೋದಾಗಿರ್ಬೋದು, ಇವೆಲ್ಲ ಮಾಡ್ತೀವಲ್ಲ. ಹಾಗಾದ್ರೆ ಕಾಯ, ವಾಚ, ಮನಸ ನಾವು ಅಹಿಂಸೆಯನ್ನ ಪಾಲಿಸ್ತಾ ಇದೀವ? ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಮಕ್ಕಳು. ಅದಕ್ಕೆ ಜೈನರು ಏನ್ ಮಾಡ್ತಾರೆ ಅಂತ ಒಂದು ಉದಾಹರಣೆಯನ್ನ ಹೇಳೋಣ. ಜೈನರು ಏನಪ್ಪ ಅಂದ್ರೆ ತಮ್ಮ ಕಾಲಿಗೆ ಪಾದರಕ್ಷೆಗಳನ್ನ ಹಾಕೊಳ್ಳಲ್ಲಂತೆ. ನಾನು ಯಾರ ಹತ್ರ ಕೇಳಿದ್ದೆ, ಏನು ಬಟ್ಟೆ ಅಥವಾ ಹತ್ತಿಯನ್ನ, ಬಟ್ಟೆಯಿಂದ ಹತ್ತಿಯನ್ನ ಕಟ್ಕೊಳ್ತಾರಂತ, ತುಳಿದಾಗ ಅವಕ್ಕೆ ಹೆಚ್ಚು, ನಾವು ಓಡಾಡಬೇಕಾದ್ರೆ ಅನೇಕ ಪ್ರಾಣಿಗಳು ಬರ್ತವೆ, ಜೀವಿಗಳು ಬರ್ತಾವದಲ್ಲ, ಇರುವೆಗಳು ಬರ್ತವೆ, ಗೊತ್ತಗಳು ಕಾಣದೇ ಇಲ್ಲ ನಮ್ಮ ಕಣ್ಣಿಗೆ. ಸೊ ಓಡಾಡುವ ಸಂದರ್ಭದಲ್ಲಿ ನಮ್ಮ ಕಾಲಡಿಗೆ ಸಿಕ್ಕು ಅವು ಸತ್ಯ ಹೋಗಿರ್ತಾವ. ಇದು ಸಹ ಹಿಂಸೆ ಜೈನರ ಪ್ರಕಾರ. ಸೊ ಹಾಗಾಗಿ ಅಷ್ಟೊಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ಪಾಲನೆ, ಅದು ತುಳಿದ್ರು ಸಹ ಅದಕ್ಕೆ ನೋವಾಗಬಾರದು ಅನ್ನೋ ಒಂದು ಅಹಿಂಸಾವಾದಿಗಳು ಯಾರು, ಜೈನ. ಸೊ ಈ ಒಂದು ತತ್ವಗಳನ್ನ ಪಾಲಿಸ್ಬೇಕು ಅಂತೇಳಿ ಮಹಾವೀರರು ಆ ಜನರಿಗೆ ಅವರ ತತ್ವವನ್ನ ಬೋಧಿಸ್ತಾರೆ. ಏನೋ ಕಾಯ, ವಾಚ, ಮನಸ ಮಾತಾಡ್ತೀವಪ್ಪ ನಾವು, ನಮ್ಮ ಮಾತುಗಳು ಹೇಗಿರ್ತಾವಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಟೀಕೆ ಮಾಡೋದೆ, ಇನ್ನೊಬ್ಬರನ್ನ ದ್ವೇಷ ಮಾಡೋದೆ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಂತ ಮಾತುಗಳನ್ನೇ ಆಡ್ತೀವಿ. ಇದು ಸಹ ಹಿಂಸೆನೆ. ಬಸವಣ್ಣನವರು ಮಾತಿನ ಬಗ್ಗೆನೂ ಸಹ ಒಂದು ವಚನವನ್ನು ಹೇಳಿದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿಯೊಳಗಾಣ ನಡೆಯದಿದ್ದರೆ ಮೆಚ್ಚುವೆನ ನಮ್ಮ ಕೂಡಲ ಸಂಗಮ ದೇವ, ಹೌದಲ್ಲ ರೈಟ್? ಹಾಗೆ ಮಾತು ಹೇಗಿರಬೇಕಂತೇಳಿದ್ರೆ ಅಷ್ಟೊಂದು ಅಚ್ಚುಕಟ್ಟತನ ಇರಬೇಕು, ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಇನ್ನೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡುವಂತೆ ಇರಬಾರದು. ಸೊ ಅದನ್ನ ಹಾಗಾದ್ರೆ ನಾವು ಅದನ್ನ ಅಹಿಂಸೆ ಅಂತೇಳಿ ಕರೀತೀವಿ. ಮನಸ್ಸಿನಲ್ಲಿಯೂ ಸಹ ನಾವು ಬೇರೊಬ್ಬರಿಗೆ ಕಷ್ಟಗಳನ್ನ ಕೊಡುವ ನಿಟ್ಟಿನಲ್ಲಿ ಯೋಚನೆಯನ್ನೂ ಮಾಡಬಾರದು. ಅಂತ ಆಲೋಚನೆಯನ್ನ ಮಾಡಿ ಅವ್ರಿಗೆ ಮನಸ್ಸಿನ ಮೂಲಕವೂ ಸಹ ಹಿಂಸೆಯನ್ನ ನೀಡಬಾರದು ಅಂತ ಹೇಳಿ ಅಹಿಂಸಾ ತತ್ವವನ್ನ, ಪ್ರತಿಜ್ಞೆಯನ್ನ ಮಹಾವೀರರು ಬೋಧಿಸ್ತಾರೆ. ಅರ್ಥ ಆಯ್ತು? ಇನ್ನು ಎರಡನೇ ಸತ್ಯ, ಟ್ರುತ್. ಸತ್ಯ ಅಂದ್ರೆ ಏನು? ನಾವ್ ಹೇಳ್ತೀವಿ ಸತ್ಯಕ್ಕೆ ವಿರುದ್ಧ ಪದ ಯಾವುದು? ಅಸತ್ಯ. ಸುಳ್ಳನ್ನ ಹೇಳದೇ ಇರುವುದಪ್ಪ, ಸುಳ್ಳನ್ನ ಹೇಳದೇ ಇರುವುದೇ ಸತ್ಯ, ಹೌದಲ್ಲ? ಎಲ್ಲರೂ ಸತ್ಯವಂತರಿದ್ದೀವಲ್ಲ ನಾವು, ಯಾರಾದ್ರೂ ಸುಳ್ಳು ಹೇಳೋದಿಲ್ಲ ತಾನೆ? ಸತ್ಯವನ್ನೇ ಹೇಳಬೇಕು. ನ್ಯಾಯಾಲಯದಲ್ಲಿ ಹೇಳ್ತಾರೆ ಭಗವದ್ಗೀತೆಯನ್ನ ಇಟ್ಬಿಟ್ಟು ಇದನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ಬೇಕು, ಏನೋ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ ಹಂಗಂತ ಹೇಳಿ ಸುಳ್ಳು ಹೇಳೋದು ಜಾಸ್ತಿ. ಹಾಗಾಗುತ್ತಲ್ವಾ? ಇಂದು ಪ್ರಸ್ತುತ ದಿನಮಾನಗಳಲ್ಲಿ ಸಮಾಜ ಹಾಗೆ ಇದೆ, ಹೆಚ್ಚು ಸುಳ್ಳಿಂದ ಆರ್ಭಟವಾಗಿದೆ. ಆದರೆ ಹೇಳ್ತಾರೆ ಸತ್ಯಮೇವ ಜಯತಿ, ನಮ್ಮ ಲಾಂಛನದ ಮೇಲೆ ಹೌದಲ್ಲ, ಸತ್ಯಮೇವ ಜಯತಿ, ಸತ್ಯಕ್ಕೆ ಯಾವತ್ತಾದ್ರೂ ಒಂದು ದಿನ ಜಯ ದೊರಕುತ್ತೆ. ಹಾಗಾಗಿ ಸತ್ಯವನ್ನೇ ಹೇಳಬೇಕು ಅಂತೇಳಿ ಮಹಾವೀರರು ತಮ್ಮ ತತ್ವವನ್ನ, ಪ್ರತಿಜ್ಞೆಯನ್ನ ನಮ್ಗೆ ತಿಳಿಸ್ತಾ ಹೋಗಿದ್ದಾರೆ. ಮೂರನೇದು ಆಸ್ತೇಯ. ಏನಿದು ಆಸ್ತೇಯ? ಕದಿಯದಿರುವುದು, ಕಳ್ಳತನವನ್ನ ಮಾಡದೇ ಇರುವುದನ್ನ
ಆಸ್ತೇಯ ಅಂತೇಳಿ ಕರಿತೀವಿ. ಆಸ್ತೇಯ ಅಂದ್ರೇನು? ಕಳ್ಳತನವನ್ನ ಮಾಡೋದು ಅಥವಾ ಕದಿಯದಿರುವುದು ಎಂಬ ಅರ್ಥವನ್ನ ಕೊಡುತ್ತೆ. ನಾವೆಲ್ಲರೂ ಕದಿದೀವ, ಕದಿದೀವಲ್ಲ ಚಿಕ್ಕೋರಾಗಿದ್ದಾಗ. ಏನೋ ತಂದೆ ಶರ್ಟ್ ಅನ್ನ ಸಿಗಿ ಹಾಕಿದ್ರೆ ಅದರಿಂದ ಒಂದ್ ರೂಪಾಯಿ ಎರಡು ರೂಪಾಯಿ ಕದ್ದು ಬಿಟ್ಟು ಅಂಗಡಿ ಮನೆಗೆ ಹೋಗ್ಬಿಟ್ಟು ತಿಂದು ಬಂದು ಕೂತಿದ್ವಿ, ಹೌದಲ್ಲ? ಹೌದಾ? ಈಗಲೂ ಮಾಡ್ತಾ ಇದ್ರಿ. ಕದಿಬಾರ್ದು ಅಂತ ಹೇಳ್ತಾರ ತಮ್ಮ ತತ್ವದ ಅಡಿಯಲ್ಲಿ. ಮೂರನೇ ಅಂಶ, ಮೂರನೇ ಪ್ರತಿಜ್ಞೆ ಏನಪ್ಪ ಅಂದ್ರೆ ಆಸ್ತೇಯ, ಕದಿಯದಿರುವುದು, ಕಳ್ಳತನವನ್ನ ಮಾಡಬಾರ್ದು. ಕಲ ಬೇಡ, ಕುಲ ಬೇಡ, ಉಸಿಯ ನುಡಿಯಲು ಬೇಡ, ಹೌದಲ್ಲ? ನಮ್ಮ ಬಸವಣ್ಣವ್ರ ವಚನ ಅದು. ಕಳ ಬೇಡ, ಕುಲ ಬೇಡ, ಉಸಿಯ ನುಡಿಯಲು ಬೇಡ. ನೋಡು, ಕಳ ಬೇಡ, ಕಳ್ಳತನವನ್ನ ಮಾಡಬೇಡ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದ ಕಳ್ಳತನ ಬೇರೊಬ್ಬರಿಗೆ ತೊಂದರೆಯನ್ನ ಉಂಟು ಮಾಡಬಹುದು, ಅವರ ಜೀವನಕ್ಕೆ ಅನೇಕ ರೀತಿಯ ತೊಂದರೆಯನ್ನ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಅದು ಸಹ ಬೇರೆಯವರಿಗೆ ಹಿಂಸೆಯನ್ನು ಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳಿ ಆಸ್ತೇಯ ಪ್ರತಿಜ್ಞೆಯನ್ನ ಅವರು ನಮ್ಗೆ ತಿಳಿಸಿದ್ರು. ಯಾರು? ವರ್ಧಮಾನ ಮಹಾವೀರರು. ಪಂಚ ಪ್ರತಿಜ್ಞೆಯಲ್ಲಿ ಮೂರನೇ ಪ್ರತಿಜ್ಞೆ ಆಸ್ತೇಯ, ಕದಿಯದಿರುವುದು. ನಾಲ್ಕನೇದು ಅಪರಿಗ್ರಹ, ಆಸ್ತಿಯನ್ನ ಹೊಂದದೇ ಇರುವುದು. ಅಪರಿಗ್ರಹ, ಆಸ್ತಿಯನ್ನ ಹೊಂದದೇ ಇರತಕ್ಕಂಥದ್ದು. ಪ್ರಸ್ತುತ ಸಮಾಜದಲ್ಲಿ ಆಸ್ತಿಯ ಗಳಿಕೆಗಾಗಿ ಅನೇಕ ಶ್ರಮವನ್ನ ಪಡ್ತಾರೆ. ಅನೇಕ ಜನ ಬಹಳಷ್ಟು ಶ್ರಮವನ್ನ ಪಟ್ಟು ಆಸ್ತಿಯನ್ನ ಮಾಡಬೇಕು, ನಮಗೂ ಬೇಕು, ನಮ್ಮ ಮಕ್ಕಳಿಗೂ ಬೇಕು, ಮೊಮ್ಮಕ್ಕಳಿಗೂ ಬೇಕು, ಮರಿಮಕ್ಕಳಿಗೂ ಬೇಕು, ಹೀಗೆ ಆಸ್ತಿಯನ್ನ ಯಥೇಚ್ಛವಾಗಿ ಗಳಿಸೋದಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ, ಹೌದಲ್ಲ? ನೀವು ನೋಡಿದಿರಿ, ನಾವು ನೋಡಿದ್ವಿ, ಹಾಗೆ ನಮ್ಮ ಮನಸ್ಸಿನಲ್ಲೂ ಸಹ ಹಾಗೇ ಇದೆ. ಆದ್ರೆ ಮಹಾವೀರರು ಹೇಳೋ ಪ್ರಕಾರ ಸುಖವಾದ ನೆಮ್ಮದಿಯಾದ ಜೀವನಕ್ಕೆ ಆಸ್ತಿಯನ್ನ ಹೊಂದುವ ಪ್ರಯತ್ನವನ್ನ ಮಾಡಬಾರದು. ಇರುವಂತಹ ಜೀವನವನ್ನ ಸುಖದಿಂದ ನೆಮ್ಮದಿಯಿಂದ ಬದುಕಬೇಕು, ಸರ್ವರಲ್ಲೂ ಸ್ವತಂತ್ರವಾಗಿ ಅಚ್ಚುಕಟ್ಟಾದ ರೀತಿಯ ಜೀವನವನ್ನ ಸರಳವಾಗಿ ನಡೆಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಆಸ್ತಿ ಹೊಂದಬಾರದು, ಆಸ್ತಿ ಹೊಂದಿದ್ರೆ ಆಸೆಗಳು ಜಾಸ್ತಿ ಆಗ್ತವೆ. ಆಸ್ತಿ ಹೆಚ್ಚಾದಂಗೆ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಸೆಯೇ ದುಃಖದ ಮೂಲ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಆಸೆಯೇ ದುಃಖದ ಮೂಲ. ಸೊ ಹಾಗೆ ಆಸ್ತಿಯನ್ನ ಹೊಂದಬಾರದು. ಅದಕ್ಕೆ ಸುಖಮಯವಾಗಿರ್ತಕ್ಕಂತಹ ಜೀವನವನ್ನ ನಡೆಸಲಿಕ್ಕೆ. ಅರ್ಥ ಆಗುತ್ತೆ, ರೈಟ್? ನಾಲ್ಕನೇದಾವುದು ಅಪರಿಗ್ರಹ. ಐದನೇದು ವಿಶೇಷವಾಗಿ ಮಹಾವೀರರು ತಿಳಿಸಿರ್ತಕ್ಕಂಥದ್ದು ಬ್ರಹ್ಮಚರ್ಯ. ನಾವೆಲ್ಲ ಹೇಳ್ತೀವಿ ಬ್ರಹ್ಮಚಾರಿ, ಮದುವೆ ಆಗದಿರೋದವ್ರನ್ನ ಬ್ರಹ್ಮಚಾರಿ ಅಂತ ಕರಿತೀವಿ. ತಪ್ಪು, ಮದುವೆಯಾಗದೆ ನಾವೇನು ಅರಿಷಡ್ ವರ್ಗಗಳು ಅಂತ ಕರಿತೀವಿ. ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಅರಿಷಡ್ ವರ್ಗಗಳೇನಿದಾವೆ, ಈ ಅರಿಷಡ್ ವರ್ಗಗಳನ್ನ ನಿಯಂತ್ರಣದಲ್ಲಿಟ್ಟು ತನ್ನ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡಿರಬೇಕು, ಹೌದಲ್ಲ? ಇವೆಲ್ಲವನ್ನ ನಿಗ್ರಹಿಸಿಕೊಂಡಿರುವ ಬ್ರಹ್ಮಚರ್ಯ ಪಾಲನೆಯನ್ನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅರ್ಥ. ಇದನ್ನ ಪಾಲಿಸ್ಬೇಕು. ನಮ್ಮಲ್ಲಿ ಹೇಳ್ತಾರೆ ಏನು, ವಿದ್ಯಾರ್ಥಿ ಆದವ ಈ ಬ್ರಹ್ಮಚರ್ಯ ಪಾಲನೆಯನ್ನ ಕಟ್ಟುನಿಟ್ಟಾಗಿ ಮಾಡಬೇಕು, ಆಗ ಮಾತ್ರ ನಮ್ಗೆ ಜ್ಞಾನವು ಲಭಿಸುತ್ತದೆ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇಂದ್ರಿಯಗಳನ್ನ ನಿಗ್ರಹಿಸಿಕೊಳ್ಳದೆ, ಅರಿಷಡ್ ವರ್ಗಗಳನ್ನ ನಿಗ್ರಹಿಸಿಕೊಳ್ಳದೆ ನಾವು ಜ್ಞಾನ ಸಂಪಾದನೆಯಲ್ಲಿ ತೊಡಗಿದ್ರೆ ಇವೆಲ್ಲವೂ ಸಹ ನಮ್ಮ ಜ್ಞಾನಾರ್ಜನೆಗೆ ತೊಡಕನ್ನ ಉಂಟು ಮಾಡತಕ್ಕಂತಹ ಅಂಶಗಳಾಗ್ತವೆ. ಸೊ ಹಾಗಾಗಿ ಅರಿಷಡ್ ವರ್ಗಗಳನ್ನ ಜಯಿಸಬೇಕು, ಸರ್ವಸಂಗವನ್ನ ಪರಿತ್ಯಾಗ ಮಾಡದೇ ಇದ್ದು ಅವರ ಜೊತೆಗಿರುವ ಸಂದರ್ಭದಲ್ಲಿ ಜ್ಞಾನ ಸಂಪಾದನೆಯ ಉದ್ದೇಶದಿಂದ ನಾವು ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸಿಕೊಳ್ಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇಂದ್ರಿಯಗಳ ನಿಗ್ರಹಣೆ. ಆ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡಾಗ ಮಾತ್ರ ನಮ್ಗೆ
ಜ್ಞಾನಾರ್ಜನೆ ಲಭಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಮಹಾವೀರರು ತಮ್ಮ 5ನೇ ಪ್ರತಿಜ್ಞೆಯನ್ನ ತಿಳಿಸ್ತಾ ಹೋಗ್ತಾರೆ. ಯಾವುದು 5ನೇ ಪ್ರತಿಜ್ಞೆ? ಬ್ರಹ್ಮಚರ್ಯ. ಅರ್ಥ ಆಯ್ತಲ್ಲ? ಮಹಾವೀರರು ಬೋಧಿಸಿದ ಪಂಚ ಪ್ರತಿಜ್ಞೆಗಳು, ಮೊದಲನೇದು ಯಾವುದು? ಅಹಿಂಸೆ, ಎರಡನೇದು ಸತ್ಯ, ಮೂರನೇದು ಆಸ್ತೇಯ, ನಾಲ್ಕನೇದು ಅಪರಿಗ್ರಹ, ಐದನೇದು ಬ್ರಹ್ಮಚರ್ಯ. ಈ ಪಂಚ ಪ್ರತಿಜ್ಞೆಗಳನ್ನ ಬೋಧಿಸಿದರು. ಇದಲ್ಲದೆ ತ್ರಿರತ್ನಗಳನ್ನು ಸಹ ಅವರು ಬೋಧಿಸ್ತಾರೆ. ತ್ರಿರತ್ನಗಳು, ಮೂರು ರತ್ನಗಳು. ರತ್ನಗಳು ಅಂದ್ರೆ ಗೊತ್ತೆ, ಬಹಳ ಬೆಲೆಯುಳ್ಳದ್ದು. ತ್ರಿರತ್ನಗಳು: ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಜೈನ ಧರ್ಮದಲ್ಲಿ ಮಹಾವೀರರು ತಿಳಿಸಿದ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶಗಳು ಈ ತ್ರಿರತ್ನಗಳು. ಸಮ್ಯಕ್ ಜ್ಞಾನ ಮೊದಲನೇ, ಸಮ್ಯಕ್ ಜ್ಞಾನ, ಸರಿಯಾದ ಜ್ಞಾನವನ್ನ ಹೊಂದಬೇಕು ಜೀವನಕ್ಕೆ ಪೂರಕವಾದ, ಮತ್ತೊಬ್ಬರಿಗೆ ಮಾರಕವಲ್ಲದ, ನೆಮ್ಮದಿಯ ಜೀವನಕ್ಕಾಗಿ ಯಾವ ಜ್ಞಾನದ ಅವಶ್ಯಕತೆ ಇದೆಯೋ ಆ ಜ್ಞಾನವನ್ನ ನಾವು ಹೊಂದಬೇಕು. ನಾಲೆಡ್ಜ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಜ್ಞಾನ ಅದಲ್ಲ, ಈ ಜ್ಞಾನವನ್ನ ನಾವು ಹೊಂದಬೇಕು. ಸಮ್ಯಕ್ ಜ್ಞಾನ, ಯಾವುದು? ಸರಿಯಾದ ಜ್ಞಾನ. ಯಾವುದು ಸರಿಯಾದ ಜ್ಞಾನವಿದೆ ಆ ಜ್ಞಾನವನ್ನು ನಾವು ಹೊಂದಬೇಕು. ಸಮ್ಯಕ್ ದರ್ಶನ, ಎರಡನೇದು ಸಮ್ಯಕ್ ದರ್ಶನ. ದರ್ಶನ ಅಂದ್ರೇನು? ನಾವು ನೋಡೋದು ಅಂತ ಕರಿತೀವಿ. ಆದ್ರೆ ಜೈನ ಧರ್ಮದಲ್ಲಿ ಶ್ರದ್ಧೆಯನ್ನ ತಿಳಿಸ್ಬೋದು. ಏನು? ಸಂಪೂರ್ಣವಾಗಿರ್ತಕ್ಕಂತಹ ಶ್ರದ್ಧೆ ಇರಬೇಕು. ಆ ಪ್ರತಿಜ್ಞೆಗಳನ್ನ ಪಾಲಿಸೋದಾಗಿರ್ಬೋದು, ಆ ಧರ್ಮದ ಬಗ್ಗೆ ಶ್ರದ್ಧೆ ಇರಬೇಕು, ಅವುಗಳನ್ನ ಪಾಲನೆ ಮಾಡುವ ನಿಟ್ಟಿನಲ್ಲಿ. ಸಮ್ಯಕ್ ದರ್ಶನ. ಸಮ್ಯಕ್ ಚಾರಿತ್ರ್ಯ, ಏನು ಸಮ್ಯಕ್ ಚಾರಿತ್ರ್ಯ ಅಂದ್ರೆ? ಚಾರಿತ್ರ್ಯ ಅಂದ್ರೆ ನಡವಳಿಕೆಗಳು ಅಂತ ಕರಿತೀವಿ. ಈ ಚಾರಿತ್ರ್ಯ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ಅವುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು. ಯಾವುಗಳನ್ನ? ತತ್ವಗಳನ್ನ, ಅವರ ಸಿದ್ಧಾಂತಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು, ಅದನ್ನ ಸಮ್ಯಕ್ ಚಾರಿತ್ರ್ಯ ಅಂತೇಳಿ ಕರೀತೇವೆ. ಏನು ತತ್ವಗಳನ್ನ? ಇರೋ ಜೈನ ಧರ್ಮದಲ್ಲಿರ್ತಕ್ಕಂಥ ತತ್ವಗಳನ್ನ, ಸಿದ್ಧಾಂತಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು ಸಮ್ಯಕ್ ಚಾರಿತ್ರ್ಯ ಆಗುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಯಾವ ತ್ರಿರತ್ನಗಳು? ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ ಎಂಬುದಾಗಿ ಹೇಳಬಹುದು. ಅರ್ಥ ಆಯ್ತು? ಇದು ಮಹಾವೀರರ ಜೀವನ ಮತ್ತು ಅವರ ಪಂಚ ಪ್ರತಿಜ್ಞೆಗಳು ಮತ್ತು ಅವರ ತ್ರಿರತ್ನಗಳು, ಅವರು ತಿಳಿಸಿದಂತಹ ತ್ರಿರತ್ನಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತೇಳಿ ಅನ್ಕೊಂಡಿದ್ದೀನಿ. ರೈಟ್. ಇನ್ನ ನಾವು ಮುಂದುವರಿತಾ ಹೋದಾಗೆ ಏನು, ಜೈನ ಮತವು ಸಂಪೂರ್ಣವಾಗಿ ನಾವು ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಬೇಕು. ಏನು? ಜೈನ ಧರ್ಮವು ಮೂರ್ತಿ ಪೂಜೆಯನ್ನ ಖಂಡಿಸುತ್ತೆ. ಮೂರ್ತಿ ಪೂಜೆಯನ್ನ ಖಂಡಿಸುತ್ತೆ. ಆದ್ರೆ ಜೈನ ಧರ್ಮ ದೇವರ ಇರುವಿಕೆಯನ್ನ ಸಂಪೂರ್ಣವಾಗಿ ನಿರಾಕರಿಸಲ್ಲ. ಆದ್ರೆ ಅದು ನಾಸ್ತಿಕವಾದವನ್ನ ಒಪ್ಪುತ್ತೆ. ಆಸ್ತಿಕ ನಾಸ್ತಿಕ ಗೊತ್ತಿರ್ಬೋದು ನಿಮ್ಗೆ, ಅದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಆಸ್ತಿಕವಾದವನ್ನಲ್ದೆ ನಾಸ್ತಿಕವಾದವನ್ನ ಒಪ್ಪುತ್ತೆ. ಅದು ಜೈನ ಧರ್ಮ. ಪ್ರಪಂಚದ ಹಾಗು ಹೋಗುಗಳಲ್ಲಿ ದೇವರ ಪಾತ್ರವೇನೂ ಸಹ ಇಲ್ಲ ಅಂತೇಳಿ ಹೇಳುತ್ತೆ ಜೈನ ಧರ್ಮ. ಪ್ರಪಂಚದ ಹಾಗು ಹೋಗುಗಳಲ್ಲಿ ದೇವರ ಪಾತ್ರ ಇಲ್ಲ, ಅದು ಮಾನವನ ನಡವಳಿಕೆಗೆ, ಅವನ ಜೀವ ನಡೆಸಿಕೊಂಡು ಹೋಗುವ ರೀತಿಗೆ ಬಿಟ್ಟಿದ್ದು ಅಂತೇಳಿ ಹೇಳುತ್ತೆ ಜೈನ ಧರ್ಮ. ಇಲ್ಲಿ ಜಿನ ಅಂತ ಹೇಳಿದ್ವಲ್ಲ, ಎಲ್ಲವನ್ನು ತ್ಯಜಿಸಿದವನು, ನಿಗ್ರಹಿಸಿದವನು, ಎಲ್ಲವನ್ನ ನಿಗ್ರಹಿಸಿದವನು ಯಾರಿದ್ದಾರೆ ಅವರು ಜಿನ ಅಂತ ಕರಿದ್ವಿ.
ಈ ಜಿನನನ್ನ ಜೈನ ಧರ್ಮದಲ್ಲಿ ದೇವರಿಗಿಂತ ಕೆಳಗಿನ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮೇಲೆ ಜಿನ ಇದ್ರೆ ಕೆಳಗಿನ ಸ್ಥಾನ ಯಾರಿಗಿದೆ? ರೈಟ್, ದೇವರಿಗಿದೆ. ಜಿನ ಮೊದಲನೇ ಸ್ಥಾನ ಪಡೆದ್ರೆ ಅದರ ನಂತರ ಸ್ಥಾನವನ್ನ ದೇವರು ಪಡೆಯುತ್ತಾರೆ. ಅಂದ್ರೆ ಜಿನರಿಗೆ ಅಷ್ಟೊಂದು ಮಹತ್ವ ಇದೆ. ರೈಟ್. ಇನ್ನ ಬೋಧನೆಗಳೇನು, ಪ್ರಮುಖವಾಗಿರ್ತಕ್ಕಂತಹ ಬೋಧನೆಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಹೇಳ್ಬೋದು ಏನು, ಎಲ್ಲಾ ಚರಾಚರ ವಸ್ತುಗಳಲ್ಲಿಯೂ ಸಹ ಜೀವವಿದೆ ಅಥವಾ ಆತ್ಮ ಇದೆ. ಎಲ್ಲ ಚರಾಚರ ವಸ್ತುಗಳಲ್ಲಿ ಆತ್ಮವಿದೆ ಎಂಬುದು ಇವರ ನಂಬಿಕೆ. ಹೇಳಿ, ಈ ಆತ್ಮ ಏನಿದೆ ಅಂದ್ರೆ ಜೀವ ಏನಿದೆ, ಈ ಆತ್ಮದ ಶುದ್ಧೀಕರಣವು ಮಾತ್ರ ಪುನರ್ಜನ್ಮದಿಂದ ಮನುಷ್ಯನಿಗೆ ಮುಕ್ತಿಯನ್ನು ನೀಡುತ್ತೆ. ಪುನರ್ಜನ್ಮ ಏನಿದೆ, ಮುಕ್ತಿ ಅಂದ್ರೆ ಪುನರ್ಜನ್ಮ ಒಂದದೇ ಇರುವುದು. ಮನುಷ್ಯನಿಗೆ 7 ಜನ್ಮ ಅಂತ ಕರಿತೀವಿ ಅಲ್ವಾ. ಈ ಜನ್ಮ ಪದೇ ಪದೇ ನಾವು ಸತ್ ಮೇಲೆ ಮತ್ತೆ ಹುಟ್ಟಿ ಬರ್ತೀವಿ ಅಂತ ಕೇಳ್ತೀವಲ್ಲ, ಈ ಹುಟ್ಟಿ ಬರದೇ ಇರುವುದೇ ಮುಕ್ತಿ. ಸೊ ಇದನ್ನ ಆತ್ಮದ ಶುದ್ಧೀಕರಣವು ಮುಕ್ತಿಯ ಮಾರ್ಗವನ್ನ ತೋರಿಸುತ್ತೆ ಅಂತೇಳಿ ಹೇಳ್ತಾರೆ. ನಿರ್ವಾಣ ಹೊಂದುವುದು, ಮರಣ ಹೊಂದೋದನ್ನ ನಿರ್ವಾಣ ಹೊಂದುವುದು ಅಂತ ಕರೀತಾರೆ. ಯಾವುದರಿಂದ ಸಾಧ್ಯ ಈ ನಿರ್ವಾಣ, ಯಾವುದರಿಂದ ಸಾಧ್ಯ ಅಂತ ಹೇಳಿದ್ರೆ, ಈ ತಪಸ್ ಮೂಲಕ, ಉಪವಾಸವನ್ನ ಮಾಡುವ ಮೂಲಕ, ದೇಹ ದಂಡನೆಯನ್ನ ಮಾಡುವ ಮೂಲಕ, ಇವೆಲ್ಲ ಮೂಲಕವಾಗಿ ದೇಹವನ್ನ ನಾಶ ಪಡಿಸಿಕೊಳ್ತೀವಲ್ಲ, ಇದನ್ನ ನಾವು ನಿರ್ವಾಣ ಹೊಂದುವುದು ಅನ್ನೋದು ಆ ಜೈನರ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ನಂಬಿಕೆ. ಸಲ್ಲೇಖನ ಅಂತ ಇರ್ತದೆ, ಸಲ್ಲೇಖನ ವ್ರತವನ್ನ ಮಾಡ್ತಾರೆ, ದೇಹ ದಂಡನೆಯನ್ನ ಮಾಡಿಬಿಟ್ಟು. ನಾನು ನಿರ್ವಾಣ ಹೊಂದಬೇಕು, ಮುಕ್ತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಒಂದು ವ್ರತವನ್ನು ಕೈಗೊಳ್ತಾರೆ ಯಾರು, ಜೈನರು. ಅದನ್ನೇ ಸಲ್ಲೇಖನ ವ್ರತ ಅಂತ ಕರೀತಾರೆ. ಸಲ್ಲೇಖನ ಅಂದ್ರೆ ಅನ್ನ ನೀರನ್ನ ತ್ಯಜಿಸಿ ಅಮರಣಾಂತ ಉಪವಾಸ ಅಂತ ಹೇಗೆ ಕರಿತೀವಲ್ಲ, ಮರಣ ಬರುವವರೆಗೂ ಸಹ ಉಪವಾಸವನ್ನು ಕೈಗೊಳ್ಳುತ್ತೆ. ಇದು ಸಲ್ಲೇಖನ ವ್ರತ. ಒಂದು ಸಾರಿ ಸಲ್ಲೇಖನ ವ್ರತವನ್ನು ಕೈಗೊಂಡಿದ್ದೀನಿ ಆದ್ರೆ ಮರಣವನ್ನ ಹೊಂದಿದ ಹಾಗೆ ಲೆಕ್ಕ. ಇದು ಪ್ರಮುಖವಾಗಿರ್ತಕ್ಕಂತಹ ಆಯಾಮ, ಜೈನರ ಆಯಾಮ ಆಗಿರ್ತಕ್ಕಂಥದ್ದು. ರೈಟ್. ಇನ್ನು ಕೈವಲ್ಯ ಜ್ಞಾನವನ್ನ ಪಡೆಯಲು ದೇಹದ ಬಂಧನದಿಂದ ಆತ್ಮವು ವಿಮುಕ್ತವಾಗಬೇಕು. ದೇಹದ ಬಂಧನದಿಂದ ಆತ್ಮವು ವಿಮುಕ್ತವಾಗಬೇಕು ಅಂತೇಳಿ ಹೇಳ್ತಾರೆ ಯಾರು, ಜೈನ. ಇವು ಬಹಳ ಮುಖ್ಯವಾಗಿರ್ತಕ್ಕಂತಹ ಬೋಧನೆಗಳು, ಯಾವುದು ಜೈನ ಧರ್ಮದ ಬೋಧನೆಗಳು. ಇನ್ನ ಸಾಂಪ್ರದಾಯಿಕವಾಗಿ ಜೈನರಲ್ಲಿ, ಸಾಂಪ್ರದಾಯಿಕವಾಗಿ ನಾವು ಜೈನರಲ್ಲಿ 2 ಪಂಗಡಗಳನ್ನ ನೋಡ್ತೀವಿ. ಯಾವ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ಶ್ವೇತಾಂಬರರು ಮತ್ತೆ ದಿಗಂಬರರು, ಎರಡನೇದು ದಿಗಂಬರರು. ಯಾರನ್ನು ನಾವು ಶ್ವೇತಾಂಬರರು ಅಂತ ಕರಿತೀವಿ ಅಂದ್ರೆ, ಬಿಳಿ ವಸ್ತ್ರವನ್ನ ಧರಿಸಿದಂತಹ ಜೈನ ಮುನಿಗಳನ್ನ ಶ್ವೇತಾಂಬರರು ಅಂತೇಳಿ ಕರೀತೇವೆ. ಉಡುಪನ್ನ ಧರಿಸದೇ ಇರತಕ್ಕಂತಹ ಜೈನ ಮುನಿಗಳನ್ನ ದಿಗಂಬರರು ಅಂತೇಳಿ ಕರೀತೇವೆ. ಬಿಳಿಯ ವಸ್ತ್ರಧಾರಿಗಳು, ಬಿಳಿಯ ವಸ್ತ್ರಧಾರಿ ಧರಿಸಿರ್ತಕ್ಕಂತಹ ಮುನಿಗಳನ್ನ, ಜೈನ ಮುನಿಗಳನ್ನ ಶ್ವೇತಾಂಬರರು ಅಂತ ಕರೆದ್ರೆ, ಉಡುಪನ್ನೇ ತ್ಯಜಿಸಿರ್ತಕ್ಕಂಥವ್ರನ್ನ ದಿಗಂಬರರು ಅಂತೇಳಿ ಕರೀತೇವೆ. ಇವರು ಪಂಗಡಗಳ ಅಂದ್ರೆ ಪ್ರತಿಯೊಂದು ಧರ್ಮದಲ್ಲಿ ಸಹ ಪಂಗಡಗಳಿದ್ದಾವೆ, ಅವರವರ ವಿಚಾರಗಳನ್ನ ತಿಳಿಯುವ ಅನುಯಾಯಿಗಳು ಎಂದು ಕರಿತೀವಿ. ಅವರ ವಿಚಾರಗಳನ್ನ ಒಂದರ ತಮ್ಮ ತತ್ವದಲ್ಲಿ ತಿಳ್ಕೊಂಡರು. ರೈಟ್. ಇನ್ನ ಇವರ ಜೈನ ಸಮಾವೇಶ ಆದ್ಮೇಲೆ ಮಹಾವೀರರ ವಿಚಾರಗಳನ್ನ 12 ಗ್ರಂಥಗಳಲ್ಲಿ ರಚನೆ ಮಾಡಿ ಇಡಲಾಗಿದೆ. ಸೊ ಇವುಗಳನ್ನ ಜೈನರು ಏನಂತ ಕರೀತಾರೆ ಅಂದ್ರೆ, ಇವು 12 ಅಂಗಗಳು ಅಂತೇಳಿ ಪರಿಗಣಿಸಲ್ಪಟ್ಟಿದ್ದಾರೆ. ರೈಟ್. ಇನ್ನ ಯಾವ ಭಾಷೆಯಲ್ಲಿ ಇದಾವೆ ಇವು ಈ ಗ್ರಂಥಗಳು? ಪ್ರಾಕೃತ, ಜನರ ಆಡು ಭಾಷೆ ಆಗಿರ್ತಕ್ಕಂತಹ ಪ್ರಾಕೃತ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಇನ್ನು ನಾವು ನೋಡ್ತಾ ಹೋಗ್ತೀವಿ, ಶ್ರವಣ ಬೆಳಗೊಳ, ಗೊಮ್ಮಟೇಶ್ವರ, ಚಾವುಂಡರಾಯ, ಎಲ್ಲ ಜೈನರು ಅಂತ ಹೇಳ್ತೀವಲ್ಲ. ರೈಟ್. ಇನ್ನು ಮುಂದೆ ನೋಡ್ತಾ ಹೋಗೋಣ. ಈ ಜೈನರ ಒಂದು ಗುಂಪ, ಜೈನರು ಒಂದು ಗುಂಪು ಕ್ಷಾಮ ತಲೆದೋರಿದ್ರಿಂದ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತಕ್ಕೂ ಸಹ ವಲಸೆಯನ್ನ ಬಂದ್ಬಿಟ್ಟು ಇಲ್ಲಿ ಸಹ ಶ್ರವಣ ಬೆಳಗೊಳದಲ್ಲಿ ನೆಲೆಸಿರೋದನ್ನ ನೋಡ್ತೀವಿ. ಸೊ ನಾವು ಶ್ರವಣ ಬೆಳಗೊಳದ ಗೊಮ್ಮಟೇಶನ ವಿಗ್ರಹವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು. ರೈಟ್.
ಕ್ಷಾಮ ತಲೆದುರಿಂದ ದಕ್ಷಿಣ ಭಾರತಕ್ಕೆ ಬಂದಿರತಕ್ಕಂತ ಅವರು ದಕ್ಷಿಣ ಭಾರತದಲ್ಲಿಯೂ ಸಹ ತಮ್ಮ ಜೈನ ಮತವನ್ನ ಪ್ರಚಾರವನ್ನ ಮಾಡ್ತಾರೆ. ಇದಲ್ಲದೆ ಅಪಾರವಾಗಿರ್ತಕ್ಕಂತಹ ಗ್ರಂಥಗಳು ಕನ್ನಡ, ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ರಚನೆ ಆಗುವುದು. ನಾವು ಇಂದಿಗೂ ಸಹ ಅವರ ಗ್ರಂಥಗಳ ಬಗ್ಗೆ, ಅವರ ವಿಚಾರಗಳ ಬಗ್ಗೆ, ಪದ್ಯಗಳ ಬಗ್ಗೆ ಓದ್ತೀವಿ. ಪ್ರಮುಖ ಜೈನ ಕವಿಗಳು ಅಂತ ಕರಿತೀವಿ ಯಾರು? ಪಂಪ, ರನ್ನ, ಜನ್ನ, ಪೊನ್ನ, ಇವರು ಮುಂತಾದ ಕವಿಗಳು ಜೈನರಾಗಿದ್ದರು ಅಂತೇಳಿ ನಾವು ಇತಿಹಾಸದಲ್ಲಿ ಓದ್ತಾ ಹೋಗ್ತೀವಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮಕ್ಕಳೇ. ಇಲ್ಲಿವರೆಗೂ ನಾವು ಏನಂತ ತಿಳ್ಕೊಂಡಿದ್ವಿ, ಜೈನ ಧರ್ಮದ ಬಗ್ಗೆ ತಿಳ್ಕೊಂಡಿದ್ವಿ. ಜೈನ ಧರ್ಮದ ತೀರ್ಥಂಕರರು, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾರ್ಶ್ವನಾಥನವರ ಬೋಧನೆಗಳೇನು, ತತ್ವಗಳೇನು, ಹಾಗೆ ವರ್ಧಮಾನ ಮಹಾವೀರರ ಜೀವನ ಮತ್ತು ಅವರ ಪಂಚ ಪ್ರತಿಜ್ಞೆಗಳು ಹಾಗೂ ತ್ರಿರತ್ನಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಹಾಗೆ ಅವರ ಅನುಯಾಯಿಗಳನ್ನ ಎರಡು ಪಂಗಡ ಮಾಡಿದೀವಿ, ಮಾಡಿದ ಅವರ ಅನುಯಾಯಿಗಳು ಎರಡು ಪಂಗಡವಾಗಿ ವಿಭಾಗ ಆಗಿದ್ದಾರೆ. ಒಂದು ಶ್ವೇತಾಂಬರರು ಮತ್ತೆ ದಿಗಂಬರರು ಅಂತೇಳಿ. ಶ್ವೇತಾಂಬರರು ಅಂತೇಳಿ ಯಾರನ್ನು ಕರಿತೀವಿ, ದಿಗಂಬರರು ಅಂತ ಯಾರನ್ನು ಕರಿತೇವೆ. ಹಾಗೆ ದಕ್ಷಿಣ ಭಾರತದಲ್ಲಿಯೂ ಸಹ ಜೈನ ಮುನಿಗಳು ಇದ್ರು, ವಾಸವಾಗಿದ್ರು, ದಕ್ಷಿಣ ಭಾರತಕ್ಕೆ ವಲಸೆ ಬಂದು ಪ್ರಚಾರವನ್ನ ಮಾಡಿದ್ರು. ಸಾಹಿತ್ಯವೂ ಸಹ ಇಲ್ಲಿ ಜೈನ ಕವಿಗಳು ರಚನೆ ಮಾಡಿದ್ದನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಪಂಪ, ರನ್ನ, ಚಿನ್ನ, ಪೊನ್ನ ಅಂತೇಳಿ ಹೇಳಿದ್ವಿ. ಇಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಮಾಹಿತಿ ಇದೆ ಅಂತ ಭಾವಿಸ್ತಾ, ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತಾ ಮಕ್ಕಳೇ, ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೆಲವೊಂದನ್ನು ಬರೀಬೇಕಾಗತ್ತೆ ನೀವು. ಸೊ ಅಭ್ಯಾಸದ ಪುಸ್ತಕದಲ್ಲಿ ಪ್ರಶ್ನೆಗಳಿದಾವೆ, ಅವನ್ನ ಬರೆದ್ಬಿಟ್ಟು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀಟಾಗಿ ಬರ್ಕೊಳ್ರಿ, ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಧನ್ಯವಾದ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದ.